ಅವಲಕ್ಕಿ ಬಿಸಿ ಬೇಳೆ ಬಾತ್ ಅಂತ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಯ್ಯಂಗಾರ್ಸಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅದನ್ನು ಅದಕ್ಕೆ ಬೇಕಾದ ಪದಾರ್ಥಗಳು ತರಕಾರಿ ಕ್ಯಾರೆಟ್ ಬೀನ್ಸ್ ಆಮೇಲೆ ಟೊಮೆಟೊ ಬಟಾಣಿ ಆಮೇಲೆ ಈರುಳ್ಳಿ ಕ್ಯಾಪ್ಸಿಕಂ ಇಟ್ಟಿದ್ದೀನಿ ಅದು ಲಾಸ್ಟ್ ಅಲ್ಲಿ ಫ್ರೈ ಮಾಡೋದಕ್ಕೆ ಆಮೇಲೆ ಹುಣಸೆ ಹಣ್ಣಿನ ರಸ ರೆಡಿ ಮಾಡಿ ಇಟ್ಟಿದ್ದೀನಿ ಆಮೇಲೆ ಇದು ಹೆಸರು ಬೇಳೆ ಅವಲಕ್ಕಿನ ಸೋಪ್ ಮಾಡಿದ್ದೀನಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಸೋಪ್ ಮಾಡಿದ್ರೆ ಸಾಕು ಇದೆ ಆಮೇಲೆ ಇದು ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಕ್ಯಾರೆಟ್ ಬೀನ್ಸ್ ಬಟಾಣಿ ಇಷ್ಟು ಹಾಕಿ ಸ್ವಲ್ಪ ಒಂದು ಕಪ್ ನೀರು ತರಕಾರಿ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು ಲಿಡ್ ಹಾಕಿಬಿಡ್ತೀನಿ ಒಂದು ವಿಸಿಲ್ ಕೂಗಿದ್ರೆ ಸಾಕು ಬಾಂಡೆ ಚೆನ್ನಾಗಿ ಕಾದಿದೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಒಂದು ಕಪ್ಪು ಅವಲಕ್ಕಿ ನೆನೆಸಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಹೆಸರುಬೇಳೆ ಇಟ್ಕೊಂಡಿದ್ದೀನಿ ಇದು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇದಕ್ಕೆ ತೊಗರಿಬೇಳೆನೂ ಉಪಯೋಗಿಸ್ಬೋದು ಆದರೆ ಹೆಸರುಬೇಳೆ ಸ್ವಲ್ಪ ಮೈಗೆ ಒಳ್ಳೆಯದು ತಂಪು ಅದಕ್ಕೋಸ್ಕರ ಹೆಸರುಬೇಳೆ ಹಾಕೋಣ ಅಂತ ನೋಡಿ ಈ ಬಣ್ಣ ಸ್ವಲ್ಪ ಚೇಂಜ್ ಆಗಿಬಿಟ್ರೆ ಸಾಕು ಇದು ನೋಡಿ ಈ ಬಣ್ಣ ಸ್ವಲ್ಪ ಈಗ ನೀರು ಹಾಕ್ತೀನಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಬೇಕಾಗುತ್ತೆ ಇದು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಸ್ವಲ್ಪ ಅರಿಶಿನ ಹಾಂ ಸ್ಟೀಮ್ ಎಲ್ಲ ಹೋಗಿದೆ ಕುಕ್ಕರ್ ಆರಿದೆ ನೋಡಿ ಎಲ್ಲ ತರಕಾರಿನೂ ಸಾಫ್ಟಾಗಿ ಬೆಂದಿದೆ ಇದು ಬೇಳೆನ ಸ್ವಲ್ಪ ಸಾಫ್ಟ್ ಆದಮೇಲೆ ಆ ತರಕಾರಿಯೆಲ್ಲ ಇದಕ್ಕೆ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಸ್ಟವ್ ಸಿಮ್ಮರ್ ಮಾಡಿ ಇದರ ವೆಜಿಟೇಬಲ್ಸ್ ಎಲ್ಲ ಇದಕ್ಕೆ ಹಾಕ್ಬಿಡೋಣ ಬೇಳೆ ವೆಜಿಟೇಬಲ್ ಎಲ್ಲ ಮಿಕ್ಸ್ ಆಗ್ತಾ ಇದೆ ಇದು ನೆಂದಿದೆ ನೋಡಿ ಅವಲಕ್ಕಿ ಸಾಫ್ಟಾಗಿದೆ ನೆಂದಿದೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಈಗ ಇದು ಒಂದು 10 ಮಿನಿಟ್ಸ್ ಎಲ್ಲ ಸೇರ್ಕೋಬೇಕು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಈ ಹುಣಸೆ ಹಣ್ಣು ರಸ ಇದನ್ನು ಸ್ವಲ್ಪ ಹಾಕ್ಕೊಂಡು ಟೊಮೆಟೊ ಜೊತೆ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಇದಕ್ಕೆ ಸಾಂಬಾರ್ ಪೌಡರ್ ವಾಂಗಿಬಾತ್ ಪೌಡರ್ ಎರಡೆರಡು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎರಡು ಸ್ಪೂನು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಎರಡು ಸ್ಪೂನಷ್ಟು ವಾಂಗಿಬಾತ್ ಪುಡಿ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ರೆಡಿ ಮಾಡಿ ಇಟ್ಕೊಳ್ತೀನಿ ಮೊದಲೇನೆ ಒಂದು ಸ್ವಲ್ಪ ಇಷ್ಟು ನೋಡಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಬೇಳೆ ಚೆನ್ನಾಗಿ ಹೊಂದ್ತಾ ಇದೆ ನೋಡಿ ಅವಲಕ್ಕಿ ಬೇಯ್ತಾ ಇದೆ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಈಗ ಮಿಕ್ಸ್ ಆಗಿರೋ ಇದರ ಟೊಮೆಟೊ ತೆಂಗಿನಕಾಯಿ ಹುಣಸೆಹಣ್ಣಿನ ರಸ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಇದೆಲ್ಲ ಸ್ವಲ್ಪ ಹೊಂದ್ಕೋಬೇಕು ಅಷ್ಟೊತ್ತಿಗೆ ನಾವು ಸ್ಟೌ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಅದು ಕಾದ ತಕ್ಷಣ ಎಣ್ಣೆ ಹಾಕಿ ಸ್ವಲ್ಪ ಕುಡಿಸ್ತಾನೆ ಇರಬೇಕು ಕಲರ್ ಹತ್ತು ಬಿಡುತ್ತೆ ಎಣ್ಣೆ ಕಾದಿದೆ ಈರುಳ್ಳಿ ಹೆಚ್ಕೊಂಡಿರೋ ಈರುಳ್ಳಿ ಕ್ಯಾಪ್ಸಿಕಮ್ ಎರಡನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಕರಿಬೇವಿನ ಸೊಪ್ಪು ಹಾಕ್ಬಿಡ್ತೀನಿ ಕೈ ಬಿಡದೆ ಸ್ವಲ್ಪ ಕುಡಿಸ್ತಾ ಇದೆ ಈರುಳ್ಳಿ ಬ್ರೌನ್ ಆಗಿದೆ ನೋಡಿ ಇದನ್ನ ಈಗ ಬಿಸಿಬೇಳೆ ಭಾತ್ ಒಳಗೆ ಹಾಕ್ಬಿಡ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಈಗ ಅವಲಕ್ಕಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಎಲ್ಲರೂ ಈಗ ಟೇಸ್ಟ್ ಮಾಡ್ಬೋದು